ಬಾಲಿವುಡ್ ಪಾಲಿನ ಕೃಷ್ಣ ಲವರ್ ಬಾಯ್ ಅಜಯ್ ರಾವ್ ಅಭಿನಯದ ಬಹುನಿರೀಕ್ಷಿತ ಚಿತ್ರ ಶೋಕಿವಾಲ ಇವತ್ತು ರಿಲೀಸ್ ಆಗಿದೆ. ಕೊರೋನಾ ಕಾರಣಕ್ಕೆ ಲೇಟ್ ಆಗುತ್ತಲೇ ಬಂದ ಶೋಕಿವಾಲ ಕಡೆಗೂ ಬೆಳ್ಳಿತೆರೆಗೆ ಅಪ್ಪಳಿಸಿದ್ದು ಪ್ರೇಕ್ಷಕ ಫಿದಾ ಆಗಿದ್ದಾನೆ. ಹಾಗಾದ್ರೆ ಶೋಕಿವಾಲ ನೋಡಿ ಹೇಗಿತ್ತು ಪ್ರೇಕ್ಷಕರ ರಿಯಾಕ್ಷನ್? ಏನಂದ್ರು ಶೋಕಿವಾಲ ಹೀರೋ ಅಜಯ್ ರಾವ್ ಮತ್ತು ಶೋಕಿವಾಲ ಹೀರೋಯಿನ್ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮೂವಿ ತುಂಬಾ ಚೆನ್ನಾಗಿತ್ತು. ಎಲ್ಲ ಕನ್ನಡ ಸಿನಿಮಾನ ಬಂದು ಎಲ್ಲ ಥಿಯೇಟ್ರಲ್ಲಿ ನೋಡಿ ಎಲ್ಲರಿಗೂ ಇಷ್ಟ ಆಗುವಂತ ಸಿನಿಮಾ. ಫ್ಯಾಮಿಲಿ ಸೆಂಟಿಮೆಂಟ್ ಇತ್ತು, ಫ್ರೆಂಡ್ಶಿಪ್ ಹೋಯ್ತು, ಲವ್ ಸ್ಟೋರಿ ಏನಿತ್ತು. ನಮಗೆ ಫ್ರೆಂಡ್ಶಿಪ್ ಬಗ್ಗೆ ಮೆಸೇಜ್ ಕೊಟ್ಟಿರೋ ತುಂಬಾ ಇಷ್ಟ ಆಯ್ತು. ಅದು ಕಾಮನ್ ನಡೀತಾ ಇದೆ ಅಲ್ವಾ ಎಲ್ಲ ಕಡೆ ಫ್ರೆಂಡ್ಶಿಪ್, ಅದಕ್ಕೆ ಇಷ್ಟ ಆಯ್ತು. ಅದು ಥಿಯೇಟ್ರಲ್ಲಿ ಅವರ ಪ್ರೇಕ್ಷಕರ ರೆಸ್ಪಾನ್ಸ್ ನೋಡಿದಾಗ ನಿಜವಾಗ್ಲೂ ಕೂಡ ಸಂತೋಷ ಆಗುತ್ತೆ. ಯಾಕಂದ್ರೆ ಈ ಕೊರೋನಾ ಮುಗಿದು ಹೊಸ ಸಿನಿಮಾಗಳು ರಿಲೀಸ್ ಆಗುವ ಸಂದರ್ಭದಲ್ಲಿ ಅವರ ಮನಸ್ಸಿಗೆ ನಿಜವಾಗ್ಲೂ ಕೂಡ ಸಂತೋಷ ನೀಡೋ ದೃಷ್ಟಿನಲ್ಲಿ ಅತ್ಯುತ್ತಮ ಯಶಸ್ಸನ್ನು ಗಳಿಸಿದೆ ಈ ಚಿತ್ರ. ಶೋಕಿವಾಲ ವಿಶೇಷವಾಗಿ ಕೃಷ್ಣ, ಕೃಷ್ಣನ ಬೇರೆ ಬೇರೆ ಚಿತ್ರಗಳು ನೋಡಿದಂಥವ್ರಿಗೆ ಇದು ಅವನ ಟೋಟಲ್ ವಿಭಿನ್ನವಾದಂಥ ಚಿತ್ರ ಇದೆ. ಯಾಕಂದರೆ ಒಂದು ಗ್ರಾಮೀಣ ಬದುಕಿನಲ್ಲಿ ಯಾವ ರೀತಿ ಮನೋರಂಜನೆಯನ್ನು ಕೊಡ್ಬೋದು ಅನ್ನೋದನ್ನು ನಿರ್ದೇಶಕರು ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ. ಕೊನೆಯವರೆಗೂ ಕೂಡ ಸಸ್ಪೆನ್ಸ್ನೂ ಕೂಡ ಕಾಯ್ದುಕೊಂಡು ಜೊತೆಗೆ ಮಧ್ಯ ಮಧ್ಯದಲ್ಲಿ ಪ್ರೇಕ್ಷಕನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಒಂದು ಮನೋರಂಜನೆ ಕೂಡ ಕೊಟ್ಟು ಅದಕ್ಕಂಥ ಅಪರೂಪದ ಚಿತ್ರ, ಒಂದು ಗ್ರಾಮೀಣ ಬದುಕಿನ ಚಿತ್ರ ಇವತ್ತು ನಾವು ನೋಡ್ಬೋದು. ಅದೇ ರೀತಿಯಾಗಿ ಎಲ್ಲರೂ ಕೂಡ ಒಂದು ರೀತಿಯಾಗಿ ವಿಲನ್ಗಳ ಥರ ಕಾಣಿಸಿದ್ರು ಕೂಡ ಮತ್ತು ಎಲ್ಲರೂ ಕೂಡ ಹೀರೋಗಳಾಗ್ತಾರೆ. ಮತ್ತು ಒಂದು ರೀತಿಯ ನಾವು ಒಂದು ಕಾಲದಲ್ಲಿ ಇತ್ತಲ್ಲ ಸದಭಿರುಚಿಯ ಮನೋರಂಜನೆಯ ಚಿತ್ರ ಅಂತ, ಅಂಥ ಒಂದು ಚಿತ್ರವನ್ನು ನಾವು ಈ ಶೋಕಿವಾಲ ಮೂಲಕ ನೋಡ್ತಾ ಇದ್ದೀವಿ. ನಮ್ಮ ಕ್ರಿಸ್ಟಲ್ ಪಾರ್ ಸಿನಿಮಾ ಸಂಸ್ಥೆ 6ನೇ ಚಿತ್ರ ನಮ್ಮ ಶೋಕಿವಾಲ ಇವತ್ತಂತೂ ಅದ್ಭುತವಾದಂಥ ಒಂದು ಪ್ರಾರಂಭ ಆಗಿದೆ. ಇವ ಇಡೀ ಚಿತ್ರಮಂದಿರ ಎಲ್ಲ ನಗೆಗಳಿನಲ್ಲಿ ತೇಲ್ತಾ ಇತ್ತು. ಪ್ರಾರಂಭದಿಂದ ಹಿಡಿದು ಕೊನೆಯವರೆಗೂ ಕೂಡ ನಮ್ಮ ಪ್ರೇಕ್ಷಕರು ಅದ್ಭುತವಾಗಿ ಎಂಜಾಯ್ ಮಾಡ್ತಾಯಿದ್ರು. ಇಡೀ ಎಲ್ಲ ಕಂಪ್ಲೀಟ್ ಎಂಟೈರ್ ಫ್ಯಾಮಿಲಿಗಳು ಬಂದಿದ್ದರು. ಹಾಗಾಗಿ ನನಗಂತೂ ತುಂಬ ಸಂತೋಷ ಆಗಿದೆ. ಈ ಹಿಂದಿನ ಎಲ್ಲ ಚಿತ್ರಗಳಂತೆ ಅದ್ಭುತ ಯಶಸ್ಸು ಯಾಕೆ ಕಂಡಿದೆ, ಅದೇ ಒಂದು ನಾಗಾಲೋಟ ಶೋಕಿವಾಲ ಕೂಡ ಯಶಸ್ವಿ ಆಗೋದ ದಿಕ್ಕಿನಲ್ಲಿ ನಡೀತಾ ಇದೆ ಅನ್ನೋ ಸೂಚನೆ ಕಾಣಿಸ್ತಾ ಇದೆ. ಹಾಗಾಗಿ ದಯಮಾಡಿ ಎಲ್ಲ ತಮ್ಮ ಮುಖೇನ ಎಲ್ಲ ಕನ್ನಡ ನಾಡಿನ ಎಲ್ಲ ಪ್ರೇಕ್ಷಕರು ಕೂಡ ಅತ್ಯುತ್ತಮ ಕೌಟುಂಬಿಕ ಚಿತ್ರ ಇದು, ನಮ್ಮ ಸಾಂಸಾರಿಕ ಚಿತ್ರ, ನಮ್ಮ ಹಳ್ಳಿನಲ್ಲಿ ದಿನನಿತ್ಯ ನಡೀತಕ್ಕಂಥ ನೈಜ ಚಿತ್ರಗಳು ಇದೆ ಇದರಲ್ಲಿದೆ. ಪೂರ್ಣ ಪ್ರಮಾಣದ ಹಾಸ್ಯ ಮತ್ತು ಮನೋರಂಜನೆ ತುಂಬಿ ತುಳುಕ್ತಾ ಇದೆ. ಇಂಥ ಸಿನಿಮಾವನ್ನು ತಾವೆಲ್ಲರೂ ಕೂಡ ಸಿನಿಮಾವನ್ನು ಗೆಲ್ಲಿಸಿದ್ರೆ ಈ ಸಿನಿಮಾದಲ್ಲಿ ಎಲ್ಲ ಎಂದಿನಂತೆ ಎಲ್ಲ ಹಳೆ ಚಿತ್ರಗಳಂತೆ ಹೊಸ ತಂತ್ರಜ್ಞನಿಗೆ ಹೊಸ ನಿರ್ದೇಶಕರಿಗೆ ಅವಕಾಶ ನಾವು ಕೊಟ್ಟಿದ್ದೇವೆ. ಇದರೊಳಗೆ ಜಾಕಿ ಅನ್ನೋರು ತಿಮ್ಮೇಗೌಡರು ನನಗೊಂದು ಪಾತ್ರ ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ನಡೀತಲ್ಲ ಫುಲ್ಲು ಒಂದು 40% ಆ ಮದುವೆ ಸೀನಲ್ಲೇ ನಡೀತಲ್ಲ ಮದುವೆ. ಆ ಮದುವೆ ಆಗಿದ್ದು ನನ್ನ ಮಗಳ ಮದುವೆ, ನಾನು ಇದ್ದೀನಿ ಅದರೊಳಗೆ. ಸೊ ಆದರೂ ಆ ಮದುವೆನಲ್ಲಿ ಒಂದು ಸಾಂಗ್ ಬರುತ್ತೆ ನೋಡಿ, ಆ ಸಾಂಗ್ಗೆ ಒಂದೇ ಒಂದು ಸಾಂಗ್ಗೆ ಮೋರ್ ದೆನ್ 40 ಲ್ಯಾಕ್ಸ್ ಖರ್ಚು ಮಾಡಿದ್ದಾರೆ. ಇದರಲ್ಲಿ ಟಿ ಆರ್ ಚಂದ್ರಶೇಖರ್ ಅವರು ಟೋಟಲಿ ಕ್ಯಾಲ್ಕುಲೇಷನ್ ಮೈಂಡು,
ಮತ್ತು ಕಮರ್ಷಿಯಲ್ ಮೈಂಡು ಇಂಡಸ್ಟ್ರಿಯಲಿಸ್ಟ್ ಅವರು ಏನೇ ಒಂದು ಸಿನಿಮಾ ಮಾಡಬೇಕಾದ್ರೂ ಅವರು ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡೇ ಮಾಡಿರ್ತಾರೆ. ಹೊಸ ಹೊಸ ಡೈರೆಕ್ಟ್ರಿಗೇ ಕೊಡ್ತಾರೆ, ಯಾರು ಎಫರ್ಟ್ ಹಾಕ್ತಾರೆ, ಯಾರು ಚೆನ್ನಾಗಿ ಸ್ಟ್ರಗಲ್ ಮಾಡಿ ಮುಂದೆ ಬರ್ತಾರೆ ಅಂಥವ್ರಿಗೆ ಕೊಡ್ತಾರೆ. ಇದರೊಳಗೆ ಅಜಯ್ ರಾವ್ ಮತ್ತು ಸಂಜನ್ ಅವರು ತುಂಬ ಚೆನ್ನಾಗಿದೆ, ಮತ್ತು ಮೆಸೇಜು ಸೆಕೆಂಡ್ ಹಾಫಲ್ಲಿ ತುಂಬ 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 ಒಳ್ಳೆ ಮೆಸೇಜ್ ಇದೆ. ಆ್ಯಕ್ಚುಲಿ ನೋಡಿ, ಒಂದು ಸಮಾಜದಲ್ಲಿ ಇರಬೇಕಾದ್ರೆ ಹೇಗಿರಬೇಕು, ಒಂದು ರ್ಯಾಶಾಗಿ ಮಾತಾಡಿದ್ರೆ ಹೆಂಗಾಗುತ್ತೆ, ಮತ್ತು ಫ್ರೆಂಡ್ಸ್ ಸರ್ಕಲಲ್ಲಿ ಫ್ರೆಂಡ್ಸ್ ಕಳ್ಕೊಂಡ್ರೆ ಹೇಗಾಗುತ್ತೆ, ಮತ್ತು ಇನ್ನೊಂದು ತುಂಬ ಮುಖ್ಯವಾಗಿಂತ ಒಂದು ಸಾಂಗಲ್ಲಿ 5 ಜನ ಸ್ಯಾಂಡಲ್ವುಡ್ ಡೈರೆಕ್ಟರ್ನ ಫೇಮಸ್ ಡೈರೆಕ್ಟರ್ಗೊಂಡ ಬಂದು ಜಾಕಿ ಎನ್ನೋರು ತಿಮ್ಮೇಗೌಡರು ಬಂದು ಅವ್ರ ಕೈಯಲ್ಲಿ ಡ್ಯಾನ್ಸ್ ಮಾಡಿಸಿದ್ದಾರೆ. ಮನಸ್ಸಿನಲ್ಲಿ ಬೇಜಾರಾದಾಗ ಒಂದು ಡೈವರ್ಸ್ಗಳು ಅಥವಾ ಇನ್ನೊಂದು ಹುಡುಗಿ ಒಂದು ಲವ್ ಫೇಲ್ಯೂರ್ ಆದಾಗ ಕಾಕ್ಟೈಲ್ ಪಾರ್ಟಿನೊಳಗೆ ಡ್ಯಾನ್ಸ್ ಮಾಡಿದಾರಲ್ಲ, ಅದು ತುಂಬ ಚೆನ್ನಾಗಿದೆ. ಸೊ ಸಾಂಗ್ಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಒಂದು ಮಾತ್ರ ಹೇಳ್ಬೋದು ಅಂದರೆ, ಮೊದಲನೇ ದಿನ ಫಸ್ಟ್ ಶೋ ಬಂದಂಥ ಎಲ್ಲ ಪ್ರೇಕ್ಷಕರಿಗೆ ನಾನು ಕೈ ಮುಗಿದು ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ಸ್ ಈ ಸಪೋರ್ಟ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಯಾ, ಈ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಎಲ್ಲ ತುಂಬ ಎಂಜಾಯ್ ಮಾಡಿದ್ದಾರೆ, ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತುಂಬ ಖುಷಿಪಟ್ಟಿದ್ದಾರೆ. ಸೊ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲೆಲ್ಲಿ ನಮ್ಮ ಶೋಸ್ ನಡೀತಾ ಇವೆ ಆದಷ್ಟು ಕಡೆ ನಾವು ಬಂದುಬಿಟ್ಟು ನಮ್ಮ ಭೇಟಿ ಕೊಡ್ತೀವಿ. ಈಗ ಸಿನಿಮಾ ಮಾಡಿದ್ದೀವಿ, ನಿಮ್ಮ ಮುಂದೆ ಸಿನಿಮಾ ತಂದು ಇಟ್ಟಿದ್ದೀವಿ, ಈಗ ಏನು ಪ್ರತಿಕ್ರಿಯೆ ಕೊಡ್ತಾ ಇದೆ ಅದಕ್ಕೆ ನಮ್ಮ ಥ್ಯಾಂಕ್ಸ್ ಹೇಳುವಂಥ ಒಂದು ಕರ್ತವ್ಯ. ಸೊ ಇಡೀ ತಂಡ ನಾವೆಲ್ಲರಿಗೂ ಬಂದು ನಮ್ಮ ಆದಷ್ಟು ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸೋಕ್ಕೆ ನಾವು ಟ್ರೈ ಮಾಡ್ತೀವಿ. ಸೊ ಸಿನಿಮಾ ಇನ್ನೂ ಮೌತ್ ಪಬ್ಲಿಸಿಟಿಯಿಂದ ಯಾರ್ಯಾರಿಗೆ ಇಷ್ಟ ಆಗಿದೆ, ಇನ್ನಷ್ಟು ಜನಕ್ಕೆ ನೀವು ಚೆನ್ನಾಗಿದೆ ಅಂತ ಹೇಳಿ, ಯಾಕಂದರೆ ಸಿನಿಮಾ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಆ ಕೆಪಾಸಿಟಿ ಇರೋಂಥ ಸಿನಿಮಾ ಅಂತ ನನಗೆ ಅನಿಸುತ್ತೆ. ಸೊ ಕ್ರಿಸ್ಟಲ್ ಪಾರ್ ಸಿನಿಮಾ ಇದು ಕನ್ನಡಿಗರಿಗೆ ಸದಾಭಿರುಚಿಯ ಚಿತ್ರಗಳನ್ನು ನೀಡಿರ್ತಕ್ಕಂಥ ಒಂದು ಉತ್ತಮವಾದ, ನಮಗೆ ಗೊತ್ತಿರತಕ್ಕಂಥ ಒಂದು ಉತ್ತಮ ಚಿತ್ರ ನಿರ್ಮಾಣ ಸಂಸ್ಥೆ. ಅದರ ಪ್ರೊಪರೇಟರ್ ಅಂದರೆ ಅದರ ಪ್ರೊಡ್ಯೂಸರ್ ನಮ್ಮ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಅವರು ಬಹಳ ಕಥೆಗೆ ಒತ್ತು ನೀಡ್ತಾರೆ. ಕ್ರಿಸ್ಟಲ್ ಪಾರ್, ಕ್ರಿಸ್ಟಲ್ ಅಷ್ಟೊಂದು ಈಸಿಯಾಗಿ ಸಿಗೋದಿಲ್ಲ ಯಾರಿಗೂ, ಕ್ರಿಸ್ಟಲ್ನ ಹುಡುಕ್ಬೇಕು. ಅದೇ ರೀತಿ ಇವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಡೈರೆಕ್ಟರ್ ಆಗ್ಬೋದು, ಆ್ಯಕ್ಟರ್ ಆಗ್ಬೋದು, ಹುಡುಕ್ತಾರೆ ಅವರ ಸಿನಿಮಾಗೆ ಯಾರು ಸೂಕ್ತ ಆಗ್ತಾರೆ ಅಂತ. ಒಳ್ಳೊಳ್ಳೆ ಕ್ರಿಸ್ಟಲ್ ಅಂದರೆ ಒಳ್ಳೊಳ್ಳೆ ನಟರು, ಒಳ್ಳೊಳ್ಳೆ ನಿರ್ಮಾಣದವರು, ಒಳ್ಳೊಳ್ಳೆ ತಂತ್ರಜ್ಞಾನ ಹುಡುಕಿ ತಂದು ಇವರು ಸಿನಿಮಾ ಮಾಡ್ತಾರೆ. ಇವ್ರ ಸಿನಿಮಾ ಎಲ್ಲ ಸಕ್ಸಸ್ ಆಗಿದೆ, ಯಾಕಂದರೆ ಈಗ ಆಲ್ರೆಡಿ ಇವರ ನಿರ್ಮಾಣ ಸಂಸ್ಥೆಯಿಂದ ಅಯೋಗ್ಯ ಸಿನಿಮಾ ರಿಲೀಸ್ ಆಗಿದೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಇಡೀ ಕರ್ನಾಟಕದಂತೆ ಅದು ಶತದಿನೋತ್ಸವವನ್ನು ಭರ್ಜರಿಯಾಗಿ ಆಚರಿಸ್ತು. ಅದೇ ರೀತಿ ಈ ಶೌಕಿವಾಲಾ ಅಜಯ್ ರಾವ್ ಅವರು ಆ್ಯಕ್ಟ್ ಮಾಡಿದ್ದಾರೆ, ಸಂಜನ ಅವರು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಇದು ಸಹ ಒಂದು ಗ್ರಾಮೀಣ ಹಿನ್ನೆಲೆ ಹೇಳೋ ಒಂದು ಸಿನಿಮಾ ಇದು. ಬಹಳ ಇಲ್ಲಿ ಸಂಗೀತಕ್ಕೆ ಒತ್ತು ಕೊಡ್ತ ಉತ್ತಮವಾದ ಹಾಡುಗಳು ಮಾಡಿದ್ದಾರೆ, ಮತ್ತು ಈ ಚಿತ್ರದಲ್ಲಿ ಒಂದು ವಿಶೇಷವಾದ ಹಾಡಿದೆ. ಇದರಲ್ಲಿ ನಮ್ಮ ಕನ್ನಡದ ಖ್ಯಾತ 5 ಜನ ನಿರ್ದೇಶಕರು ಆ ಹಾಡಲ್ಲಿ ಭಾಗವಹಿಸಿದ್ದಾರೆ. ಭಾಳ ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆ. ಇದು ಟೋಟಲಿ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ನಾವು ಸಹ ಈ ಸಿನಿಮಾ ಲಾಕ್ ಮಾಡಿದ್ದೀವಿ. ಇವತ್ತು ಪ್ರೇಕ್ಷಕರ ಜೊತೆ ನೋಡಿ ಅವರ ಉತ್ಸಾಹ, ಅವರ ನಗು, ಅವರ ಸೆಂಟಿಮೆಂಟ್, ಯಾಕಂದರೆ ಪ್ರೇಕ್ಷಕರ ಜೊತೆ ನಾವು ಎಕ್ಸೈಟ್ ಆಗಿದ್ದೀವಿ ಈ ಸಿನಿಮಾ ನೋಡ್ತಾ ಇರಬೇಕಾದ್ರೆ, ಯಾಕಂದರೆ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಸಿಗ್ತಾ ಇತ್ತು ಈ ಸಿನಿಮಾಗೆ. ಯಾಕಂದರೆ ಇದು ಬರೀ ಈ ಕಾಮಿಡಿ ಸಿನಿಮಾ ಅಂತಲ್ಲ, ಆ್ಯಕ್ಷನ್ ಸಿನಿಮಾ ಅಂತಲ್ಲ, ಇದರಲ್ಲಿ ಕಾಮಿಡಿ, ಆ್ಯಕ್ಷನ್, ಫ್ಯಾಮಿಲಿ ಸೆಂಟಿಮೆಂಟ್, ಡ್ರಾಮಾ ಎಲ್ಲ ಇದೆ. ಹಾಗಾಗಿ ಇದು ಒಂದು ಟೋಟಲಿ ಫ್ಯಾಮಿಲಿ ಪ್ಯಾಕೇಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಂಗಲ್ಲಿ, ಪೋಸ್ಟರ್ಸಲ್ಲಿ ನೀವೆಲ್ಲ ನೋಡಿರ್ತೀರಾ, ಬಟ್ ಅದನ್ನ ಹೆಂಗೆ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ ಇವತ್ತು ನೋಡಬೇಕಾಗಿತ್ತು. ಸೊ ನೀವೆಲ್ಲರೂ ಇಷ್ಟಪಟ್ಟಿರೋದು ಸಿಕ್ಕಾಪಟ್ಟೆ ಖುಷಿ ತಂದಿದೆ ನನಗೆ ಆ್ಯಂಡ್ ಹೋಲ್ ಟೀಮ್ಗೆ. ನಮ್ಮ ಪೇರ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಜಯ್ ರಾವ್ ಸರ್ ಜೊತೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ, ಹಳ್ಳಿ ಅಟೈರಲ್ಲಿ ಒಂಥರ ಏನು ಹಾಗೆ ಹಳ್ಳಿ ಹುಡುಗಿ ಥರ ಕಾಣ್ತೀರಾ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ತುಂಬ ಖುಷಿ ಕೊಡುತ್ತೆ. ಕಾಮಿಡಿ ಸಿನಿಮಾ ಆದ್ದರಿಂದ ಈ ಜನರ ರೆಸ್ಪಾನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಅವ್ರ ಪ್ರತಿಯೊಂದು ರಿಯಾಕ್ಷನ್ಸ್, ಡೈಲಾಗ್, ಕೌಂಟರ್ ಡೈಲಾಗ್ಸ್ಗೆ ಜನ ನಗೋದು ಕೇಳುವಾಗೆ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್, ಓಕೆ ನಾವು ಮಾಡಿರೋದು ಕಂಪ್ಲೀಟಾಗಿ ಜನರಿಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳಿ. ಸೊ ಆ ಪ್ರತಿಕ್ರಿಯೆ ನಮಗೆ ಸಿಕ್ಕಿದೆ ಇವತ್ತು, ಆ್ಯಂಡ್ ಇಷ್ಟು ದೊಡ್ಡ ಓಪನಿಂಗ್ ಸಿಕ್ಕಿದೆ. ಸೊ ಸಿಕ್ಕಾಪಡೆ ಖುಷಿ ಇದೆ. ಫಸ್ಟ್ ಮೂವಿನ ಆ್ಯಕ್ಚುಲಿ ಹಳ್ಳಿ ಕಂಪ್ಲೀಟಾಗಿ ಒಂದು ಹಳ್ಳಿ ಸ್ಟೋರಿ ಸೆಲೆಕ್ಟ್ ಮಾಡಿ ಕಂಪ್ಲೀಟ್ ಒಂದು ಹಳ್ಳಿ ಮಂಡ್ಯ ಹುಡುಗಿ ಆಗಿ ಕಾಣಿಸ್ಕೊಂಡದೇ ಫಸ್ಟ್ ಟೈಮ್. ಸೊ ತುಂಬ ಖುಷಿ ಇದೆ, ಜನರಿಗೆ ಇಷ್ಟ ಆಗಿದೆ, ಅದು ಮೇನ್. ಸೊ ಸರ್ ತುಂಬ ಖುಷಿ ಇದೆ ಸರ್, ಯಾಕೆಂದರೆ ನಮ್ಮದು ಮೊದಲ ಆದ್ಯತೆ ಬಂದು ಜನರಿಗೆ ಮನೋರಂಜನೆ ಕೊಡುವಂಥದ್ದು. ಸೊ ಅಂಥದ್ರಲ್ಲಿ ನಾವು ಈ ಕ್ರಿಸ್ಟಲ್ ಪಾರ್ಕ್ ಅವ್ರ ಸಿನಿಮಾದಲ್ಲಿ ಶೋಕಿವಾರದಲ್ಲಿ ಮಾಡಿರೋದು ನಮಗೆ ತುಂಬ ಖುಷಿ ಇದೆ. ಯಾಕೆಂದರೆ ಜನ ಎಂಜಾಯ್ ಮಾಡಿದ್ರೆ ನಮ್ಮದು ಸಾರ್ಥಕ ಅಂತ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ನಮಗೆ ತುಂಬ ಖುಷಿ ಇದೆ ಸರ್. ನಾವು ಹಳ್ಳಿ ಸಿನಿಮಾ ಮಾಡೋಕ್ಕೂ ಮತ್ತು ಸಿಟಿ ಸಿನಿಮಾ ಮಾಡೋಕ್ಕೂ ಒಂದು ಚೂರು ವ್ಯತ್ಯಾಸ ಇರುತ್ತೆ. ಚೂರು ಅಂದರೆ ಇವಾಗ ಏನು ಅಂದರೆ, ಇವಾಗ ನಾವು ಗುಂಪು ಸೇರಬೇಕು ಅಂದರೆ ಅದನ್ನು ಮಾಲ್ಗೆ ಹೋಗಬೇಕು, ಆದರೆ ಹಳ್ಳಿಲಿ ಹಂಗಲ್ಲ, ಯಾವುದೋ ಕೆರೆ ಕಟ್ಟೆನ ಟಕ್ಕಂತ ಸಿಕ್ಬಿಡ್ಬೋದು. ನೀವು ಸಿನಿಮಾದಲ್ಲಿ ನೋಡಿದ್ರೆ ಅನಿಸುತ್ತೆ ಕೆರೆ ಹತ್ರ ಯಾವುದು ಅಡ್ಡದ ಮೇಲೆ ಹಾಕ್ಕೊಂಡು ಅಟ್ಟ ಮೇಲೆ ಆ ಥರ ಜಾಗದಲ್ಲಿ ಶೂಟ್ ಮಾಡಿದ್ದು. ಸೊ ಅವಾಗ ಏನಾಗುತ್ತೆ ನಮಗೆ, ಒಂದೊಂದು ಸೀನ್ ಮಾಡಬೇಕು ಕೂಡ ಇಂಪ್ರೂವೈಸ್ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಈ ಹಳ್ಳಿ ಲ್ಯಾಂಗ್ವೇಜ್ ಅಥವಾ ಹಳ್ಳಿ ವಾತಾವರಣ ನಮ್ಮನ್ನು ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡ್ಸೋಕ್ಕೆ ತೃಪ್ತಿ ಕೊಡುತ್ತೆ ನಮಗೆ. ತುಂಬ ಖುಷಿ ಆಯಿತು, ಇದು ನನ್ನದು 20th ಮೂವಿ ಅನಿಸುತ್ತೆ. ಯಾಕೆಂದರೆ 2 ಇಯರ್ಸ್ ಬ್ಯಾಕ್ ಶೂಟಿಂಗ್ ಆಗಿದ್ದು ಆಗಲೇ, ಆ್ಯಂಡ್ ಕೋವಿಡಿಂದ ರಿಲೀಸ್ಗೆ ಲೇಟ್ ಆಯಿತು. ಆ್ಯಂಡ್ ಟೀಮ್ ಜೊತೆ ಮೂವಿ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಶೂಟಿಂಗ್ ಎಲ್ಲ ಚೆನ್ನಾಗಿತ್ತು, ಮದುವೆ ಸೀಕ್ವೆನ್ಸ್ ಅಲ್ವಾ, ಸೊ ಡ್ಯಾನ್ಸ್ ಸೀಕ್ವೆನ್ಸ್ ಎಲ್ಲ ಬರುತ್ತೆ,
ಲವ್ ಶೂಟಿಂಗ್ ಅಲ್ಲಿ ಕೂಡ ತುಂಬಾ ಜಾಲಿ ಆಗಿತ್ತು. ಎಲ್ಲರ ಜೊತೆ ಮಾತಾಡ್ಕೊಂಡು ಇದೇ ತರ ತಮಾಷೆ ಮಾಡ್ಕೊಂಡು ಇದ್ವಿ, ತುಂಬಾ ಖುಷಿ ಆಯ್ತು. ಅಂಡ್ ಎಲ್ಲದಕ್ಕೂ ತುಂಬಾ ಎಂಜಾಯ್ ಮಾಡ್ತಿದ್ರು. ಅಂಡ್ ನನ್ ಸಿನ್ ಬಂದಾಗ್ಲೂ ಕೂಡ ತುಂಬಾ ಎಂಜಾಯ್ ಮಾಡಿದ್ರು, ನಾನು ಅನ್ಕೊಂಡಿರ್ಲಿಲ್ಲ ಬಿಕಾಸ್ ಅಷ್ಟು ಎಂಜಾಯ್ ಮಾಡ್ತಾರೆ ಅಂತ. ತುಂಬಾ ಖುಷಿ ಆಯ್ತು ಅವರು ರಿಯಾಕ್ಟ್ ಮಾಡಿದಾಗ, ಪ್ರತಿಯೊಂದು ಸೀನ್ಗೂ ಆಡಿಯನ್ಸ್ ರಿಯಾಕ್ಟ್ ಮಾಡಿದಾಗ ತುಂಬಾ ಖುಷಿ ಆಯ್ತು. ಆ್ಯಂಡ್ ಮೇನ್ ಲಿಶೋಕ್ ಇವೆಲ್ಲ ರಿಲೀಸ್ ಆಗಿದೆ. ಎಲ್ಲ ಕನ್ನಡ ಸಿನಿ ಪ್ರೇಕ್ಷಕರು ಯಾರ್ಯಾರು ಇನ್ನೂ ಮೂವಿ ನೋಡಿಲ್ಲ, ದಯವಿಟ್ಟು ಬಂದು ಥಿಯೇಟರ್ಸಲ್ಲಿ ಕುಟುಂಬ ಸಮೇತ ಬಂದು ಮೂವಿ ನೋಡಿ. ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ನಮ್ಮ ಚಿತ್ರತಂಡದ ಮೇಲೆ ಇರಲಿ, ನಮ್ಮ ಚಿತ್ರದ ಮೇಲೆ ಇರಲಿ.